ಎಲ್ಲರಿಗೂ ನಮಸ್ಕಾರ ಸನಾತನ ಕಥನಕ್ಕೆ ಸ್ವಾಗತ ನಾನು ಸೌಮ್ಯ ಕೃಷ್ಣ ಹೆಗಡೆ ಇವತ್ತಿನ ನಮ್ಮ ಸನಾತನ ಕಥನದ ಎಪಿಸೋಡ್ನಲ್ಲಿ ಒಂದು ಬಹುಮುಖ್ಯವಾಗಿರುವಂತಹ ಪ್ರಶ್ನೆಗೆ ನಾನು ಏನ್ ಆಲೋಚನೆ ಮಾಡ್ತೀನಿ ಅದ್ರ ಬಗ್ಗೆ ಅನ್ನುವಂಥ ಒಂದಷ್ಟು ಎಕ್ಸ್ಪ್ರೆಷನ್ಸ್ ಇರಬಹುದು ಸ್ಟೋರಿ ಟೆಲ್ಲಿಂಗ್ ಇರಬಹುದು ನರೇಷನ್ ಇರಬಹುದು ನೀವೇನು ಅನ್ಕೊಳ್ತೀರೋ ಅದು ಆ ಒಂದು ವಿಚಾರಧಾರೆಯನ್ನು ಮಂಡಿಸುವಂತಹ ಒಂದು ಪುಟಾಣಿ ಪ್ರಯತ್ನ ಜೀವನ ಅಂತಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ನನ್ನ ಚಾನೆಲ್ ಹೆಸರು ಏನಿದೆ ಅಲ್ವಾ ಸನಾತನ ಕಥನ ಕಥನ ಅಂತಂದರೆ ಇಂಗ್ಲೀಷ್ಗೆ ನೀವು ಲೂಸ್ ಆಗಿ ಟ್ರಾನ್ಸ್ಲೇಟ್ ಮಾಡಿದ್ರೆ ಸ್ಟೋರಿ ಟೆಲ್ಲಿಂಗ್ ಅನ್ನುವಂಥ ಮೀನಿಂಗ್ ಬರುತ್ತೆ ಬಟ್ ಯಾಕೆ ಅಂತ ಗೊತ್ತಿಲ್ಲ ಕನ್ನಡದಲ್ಲಿರಬಹುದು ಇಂಗ್ಲೀಷ್ನಲ್ಲಿ ಇರಬಹುದು ಸ್ಟೋರಿ ಕಥೆ ಅಂದ ತಕ್ಷಣ ಜನರಿಗೆ ಒಂದು ಮೈಂಡ್ಸೆಟ್ ಇದೆ ಅದು ಕಟ್ಟು ಕಥೆ ಅಂದರೆ ಯಾರೋ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ಥರದಲ್ಲೇ ಒಂದು ಮೀನಿಂಗ್ ಕೊಡೋದು ರೀತಿಯಲ್ಲಿ ಜನ ಆ ವರ್ಡನ್ನು ಬದ್ನಾಮ್ ಮಾಡಿದ್ದಾರೆ ಬಟ್ ಸ್ಟೋರಿ ಟೆಲ್ಲಿಂಗ್ ಅಂತಂದರೆ ಕಥೆ ಹೇಳುವಂಥದ್ದು ಕಥನ ಅಂತಂದರೆ ಏನು ಅಂತಂದರೆ ನಾವೆಲ್ಲರೂ ಎಲ್ಲರ ಜೀವನದಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ ನಾನೇನು ಹೇಳ್ತೀನಿ ಇಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಏನನ್ನ ನಿಮ್ಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಅನ್ನುವಂಥದ್ದು ನನ್ನ ಕಾನ್ಷಿಯಸ್ ಡಿಸಿಷನ್ ಆಗಿರುತ್ತೆ ಅದನ್ನ ಮಾತ್ರ ನೀವು ನೋಡಿರ್ತೀರಾ ಆದರೆ ಕೆಲವೊಂದಷ್ಟು ಘಟನೆಯನ್ನ ಎಕ್ಸ್ಪೀರಿಯನ್ಸನ್ನು ನಾನು ಏನು ಆಲೋಚನೆ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ ಅಂತಂದ್ರೆ ನಿಮಗೆ ಅದು ನಿಮಗೆ ಮನಸ್ಸನ್ನು ತಾಕುವ ಹಾಗೆ ನಿಮ್ಮ ಮನಸ್ಸನ್ನು ಮುಟ್ಟುವ ಹಾಗೆ ಹೇಳುವಂತಹ ಒಂದು ಸ್ಕಿಲ್ ಅಂತ ಕರಿಬಹುದು ಹಾಗಾಗಿ ಎವ್ರಿಥಿಂಗ್ ಈಸ್ ಅ ಸ್ಟೋರಿ ಟೆಲ್ಲಿಂಗ್ ನೀವು ನ್ಯೂಸ್ ನೋಡ್ತೀರಾ ದಾಟ್ ಈಸ್ ಸ್ಟೋರಿ ಟೆಲ್ಲಿಂಗ್ ನೀವು ಒಂದು ಸಿನಿಮಾ ನೋಡ್ತೀರಾ ದಟ್ ಈಸ್ ಆಲ್ಸೋ ಅ ಟೈಪ್ ಆಫ್ ಸ್ಟೋರಿ ಟೆಲ್ಲಿಂಗ್ ನೀವು ಒಬ್ರ ಹತ್ರ ಮಾತಾಡ್ತೀರಾ ಮನಸ್ಸು ಬಿಚ್ಚಿ ಮಾತಾಡ್ತೀರಾ ಅಗೇ ದ್ಯಾಟ್ ಈಸ್ ಆಲ್ಸೋ ಸ್ಟೋರಿ ಟೆಲ್ಲಿಂಗ್ ಒಬ್ಬರನ್ನ ನೀವು ಕೌನ್ಸೆಲ್ ಮಾಡ್ತಿದ್ದೀರಾ ಅಥವಾ ಯಾರತ್ರ ಕೌನ್ಸಿಲಿಂಗ್ ತೊಗೊಳ್ತಾ ಇದ್ದೀರಾ ದ್ಯಾಟ್ ಈಸ್ ಆಲ್ಸೋ ಸ್ಟೋರಿ ಟೆಲ್ಲಿಂಗ್ ಎವ್ರಿಥಿಂಗ್ ಇನ್ ದಿಸ್ ಯೂನಿವರ್ಸ್ ಈಸ್ ಸ್ಟೋರಿ ಟೆಲ್ಲಿಂಗ್ ಕಮ್ಯುನಿಕೇಶನ್ ಅನ್ ಅಂತಂದ್ರೇ ಅಂದರೆ ಅದು ಇಫೆಕ್ಟಿವ್ ಆಗಬೇಕು ಅಂತಂದರೆ ನಿಮಗೆ ಸ್ಟೋರಿ ಟೆಲ್ಲಿಂಗ್ ಅನ್ನುವಂಥ ಒಂದು ಸ್ಕಿಲ್ ಇರಬೇಕು ಆ್ಯಂಡ್ ದಿಸ್ ಈಸ್ ಇನ್ ಇನ್ಬಿಲ್ಟ್ ಇನ್ ಎವ್ರಿ ಹ್ಯೂಮನ್ ಬೀಯಿಂಗ್ ಸನಾತನ ಹಂಗಂದ್ರೆ ಏನು ಬಹಳಷ್ಟು ಡಿಬೇಟ್ ಇದೆ ಕೆಲವು ಜನ ಕೇಳೋಕೂ ಕೇಳಿದ್ದೀರಾ ಏನು ಈ ಸನಾತನ ಅಂತಂದರೆ ವರ್ಡ್ ಏನಿದೆ ಅದರ ಮೀನಿಂಗ್ ಏನಿರಬಹುದು ಸನಾತನ ಅಂತಂದ್ರೇ ಹಿಂದೂಯಿಸಮ ಸನಾತನ ಅಂತಂದರೆ ಪುರಾತನ ಅನ್ನುವಂತಹ ಮೀನಿಂಗ್ ಇದೆ ಎಕ್ಸಾಕ್ಟ್ ಮೀನಿಂಗ್ ಯಾರಿಗೂ ಗೊತ್ತಿಲ್ಲ ಒಂದು ವ್ಯಾಪ್ತಿಯಲ್ಲಿ ಚೌಕಟ್ಟಿನಲ್ಲಿ ಸನಾತನ ಅನ್ನೋದನ್ನು ಡಿಫೈನ್ ಮಾಡೋಕೆ ಸಾಧ್ಯವೇ ಇಲ್ಲ ಬ್ರಹ್ಮಾಂಡ ಅನ್ನೋದನ್ನು ನಾವು ಇದು ಬೌಂಡ್ರಿ ಅಂತ ಹಾಕಿ ಮಾತಾಡೋಕ್ಕಾಗಲ್ಲ ಅಲ್ಲ ಹಾಗೆ ಕೂಡ ಸನಾತನ ಎವ್ರಿಥಿಂಗ್ ಈಸ್ ಸನಾತನ ಇಟ್ಸ್ ಇನ್ಕ್ಲೂಸಿವ್ ಆಫ್ ಎವ್ರಿಥಿಂಗ್ ಅನ್ನುವಂಥದ್ದನ್ನು ಕೆಲವು ಜನ ಡೆಫಿನೆಟ್ ಆಗಿ ಡೆಫಿನೇಷನ್ ಕೊಡೋರಿದ್ದಾರೆ ಬಟ್ ನನ್ನ ಪ್ರಕಾರ ಸನಾತನ ಅಥವಾ ಸನಾತನ ಧರ್ಮ ಅಂತಂದರೆ ಏನು ಗೊತ್ತಾ ಜೀವನ ನಾನು ಹುಟ್ಟಿದ್ದೀನಿ ನನ್ನಿದೇಶನೇ ಜನ್ಮ ಗೊತ್ತಿಲ್ಲ ನೀವು ಹುಟ್ಟಿದ್ದೀರಾ ನಿಮಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ ಆದರೆ ಕೆಲವೊಂದಷ್ಟು ವ್ಯಾಲಿಡೇಷನ್ ಅನ್ನುವಂಥದ್ದು ಪ್ರೂಫ್ ಅನ್ನುವಂಥದ್ದು ನನ್ನ ಒಂದು ಪ್ರೀವಿಯಸ್ ಎಪಿಸೋಡ್ ನಾನು ಮಾಡಿದ್ದೆಲ್ಲ ಯಾರು ನೋಡಿಲ್ಲ ದಯವಿಟ್ಟು ನೋಡಿ ಪುನರ್ಜನ್ಮದ ಒಂದು ರಿಯಲ್ ಸ್ಟೋರಿಯನ್ನು ಪ್ರೆಸೆಂಟ್ ಮಾಡಿದ್ದೀನಿ ಅದು ಭಾರತದಲ್ಲೇ ನಡೆದಿರುವಂಥದ್ದು ಸೊ ಹಿಂಗಿದ್ದೆಲ್ಲ ಕೇಳಿದಾಗ ನಾವು ಅದನ್ನು ನಂಬಬೇಕಾ ಬಿಡಬೇಕಾ ಇದಕ್ಕೆ ಸೈಂಟಿಫಿಕ್ ವ್ಯಾಲಿಡೇಷನ್ಗೆ ಏನು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ನಮ್ಮ ಬ್ರೈನ್ ಕೆಲವು ಕೆಲಸ ಮೀರಿರುವಂತಹ ಕ್ವೆಶನ್ಸನ್ನು ಇಂಪೋಸ್ ಮಾಡುತ್ತೆ ಸೊ ಈ ಜೀವನ ಅನ್ನುವಂಥದ್ದು ಏನಿದೆ ಅಲ್ವಾ ನನ್ನ ಪ್ರಕಾರ ಅದೇ ಸನಾತನ ಯೂನಿವರ್ಸ್ ಅಂತಂದರೆ

ಹೇಗೆ ಅನುಭವಿಸಿ ಹೋಗಬೇಕು ಅನ್ನೋದನ್ನು ಹೇಳಿಕೊಡುವಂತಹ ಒಂದು ಮಾರ್ಗಸೂಚಿ ನನ್ನ ಪ್ರಕಾರ ಸನಾತನ ಧರ್ಮ ಅಂತಂದರೆ ನನಗೆ ಇದು ಹೇಗೆ ಬದುಕಬೇಕು ಅನ್ನೋದನ್ನು ಹೇಳಿಕೊಡಬಲ್ಲಂತಹ ಗುರು ಸನಾತನ ಅಥವಾ ಸನಾತನ ಧರ್ಮ ಈ ಜೀವನ ಅನ್ನುವಂಥದ್ದನ್ನು ಪ್ರತಿಯೊಬ್ಬರಿಗೂ ಇವತ್ತಿನ ನಾವು ಎಷ್ಟು ಸತಿ ಮಾತಾಡ್ತೀವಿ ಈ ವರ್ಡ್ ಅಂತಂದರೆ ಲೈಫೇ ಬೋರ್ ಆಗ್ಬಿಟ್ಟಿದೆ ಲೈಫ್ ಅಥವಾ ಜೀವನ ಬದುಕು ಅನ್ನೋ ವರ್ಡ್ ಇದೆ ಅಲ್ವಾ ಸೋ ಕಾಮನ್ ಇನ್ ಅವರ್ ಲೈಫ್ ಬಟ್ ಇದರ ಅರ್ಥ ಏನು ಉದ್ದೇಶ ಏನು ಇದರ ಶ್ರೇಷ್ಠತೆ ಏನು ಇದೆಲ್ಲದನ್ನು ನಾವು ಎಲ್ಲೋ ಒಂದು ಕಡೆ ತೀರಾ ಗ್ರಾಂಟೆಡ್ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಜೀವನ ಅನ್ನೋದನ್ನು ಸಮಾಜ ನಮಗೆ ಏನೇನು ಕಲಿಸಿದೆ ಹಾಗೆ ಸನಾತನ ಧರ್ಮ ಹೇಳುವಂತಹ ಜೀವನ ಅನ್ನುವಂಥದ್ದು ಏನಿದೆ ಅಲ್ವಾ ಇದ್ರ ಮಧ್ಯೆ ಏನು ಪ್ಯಾರಡಾಕ್ಸ್ ಇದೆ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಇದೆ ಅಂತ ಡೆಫಿನೆಟ್ ಆಗಿ ಕಲಿಯೋಕೆ ಅಪಾರ್ಚುನಿಟಿ ಇರೋದಿಲ್ವಾ ಆದರೆ ಯಾವುದು ಅದಲ್ಲ ಅಂತ ನಾವು ಕಂಡ್ಕೊಂಬಿಟ್ವಿ ಅಂತಂದ್ರೆ ಈ ಕಡೆ ಹೋಗೋದು ವೆರಿ ಈಸಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನನ್ನ ಜೀವನದಲ್ಲಿ ರೋಲ್ ಮಾಡೆಲ್ಸ್ ಅಂತ ತುಂಬ ಕಡಿಮೆ ಇರೋದು ತುಂಬ ಕಡಿಮೆ ಬಟ್ ಯಾವ ಥರ ಆಗಬಾರ್ದು ಅನ್ನೋದಕ್ಕೆ ತುಂಬ ರೋಲ್ ಮಾಡೆಲ್ಸ್ ಇದ್ದಾರೆ ನನ್ನ ಜೀವನದಲ್ಲಿ ಸೊ ನನಗೆ ಈಸಿ ಮೆಥಡ್ ಯಾವ್ದು ಅನ್ಸುತ್ತೆ ಗೊತ್ತಾ ನಿಮಗೆ ಯಾವುದು ಬೇಕು ಅನ್ನೋ ಕ್ಲಾರಿಟಿಗಿಂತ ಯಾವುದು ಬೇಡ ಅನ್ನೋ ಕ್ಲಾರಿಟಿ ಇರಬೇಕು ನಿಮಗೆ ಎಲ್ಲಿಗೆ ಹೋಗಬೇಕು ಅನ್ನೋ ಕ್ಲಾರಿಟಿಗಿಂತ ಎಲ್ಲಿಗೆ ಹೋಗಬಾರ್ದು ಅನ್ನೋ ಕ್ಲಾರಿಟಿ ಇರಬೇಕು ನಿಮಗೆ ಏನು ಸಿಗಬೇಕು ಅನ್ನೋ ಕ್ಲಾರಿಟಿಗಿಂತ ಏನು ಬೇಡ ಅನ್ನೋ ಕ್ಲಾರಿಟಿ ಇದ್ಬಿಟ್ರೆ ಐ ಥಿಂಕ್ ಫಾರ್ ಮಿ ದಟ್ ಈಸ್ ದ ಈಸಿಯೆಸ್ಟ್ ಮೆಥಡ್ ಟು ಫೈಂಡ್ ಔಟ್ ಸಮಥಿಂಗ್ ಕೆಲವೊಂದಷ್ಟು ವಿಚಾರಗಳನ್ನು ನಾವು ಚಿಕ್ಕ ವಯಸ್ಸಿಂದ ನಮಗೆ ಗೊತ್ತಿಲ್ಲದೇ ಪ್ರೋಗ್ರಾಮ್ ಆಗಿಬಿಟ್ಟಿದೆ ಕೇಳಿಸ್ಕೊಂಡು ಅಥವಾ ಹಾಗೆ ಬೆಳೆದ್ಬಿಟ್ವೋ ಅಥವಾ ಗರ್ಭ ಸಂಸ್ಕಾರದಿಂದನೇ ಹಂಗೆ ಹುಟ್ಟಿದ್ದೀವೋ ನಾವು ಯಾಕೆಂತಂದರೆ ತಾಯಿಯ ಆಲೋಚನೆ ಅನ್ನುವಂಥದ್ದು ಮಗುವಿನ ಮಾನಸಿಕ ಸ್ಥಿತಿಗತಿಯ ಮೇಲೆ ತುಂಬ ಪರಿಣಾಮವನ್ನು ಬೀರುತ್ತೆ ಅನ್ನೋದು ನಿಮಗೆ ಮಹಾಭಾರತ ಕಾಲದಿಂದ ಇವತ್ತಿನ ಸೈನ್ಸ್ ಅನ್ನುವಂಥದ್ದು ಏನು ಹೇಳುತ್ತೆ ಅಲ್ಲಿವರೆಗೂ ಕೂಡ ಇಟ್ ಈಸ್ ವೆರಿ ಪ್ರಿಟಿ ಎವಿಡೆಂಟ್ ಸೊ ಏನೇನು ಕಲ್ತ್ಕೊಂಡಿದ್ದೀವಿ ಜೀವನದ ಬಗ್ಗೆ ಯಾರು ಹೇಳದ್ದೇನೆ ನಮ್ಗೆ ಕೆಲವೊಂದಷ್ಟು ಪ್ರೋಗ್ರಾಮ್ ಅನ್ನೋದು ಏನಾಗಿದೆ ಅದನ್ನು ಒಂದಷ್ಟು ಹೇಳ್ತಾ ಹೋಗ್ತೀನಿ ಬಹಳಷ್ಟು ಜನರಿಗೆ ನಮ್ಮ ಜೀವನ ಯಾವತ್ತೂ ಯಾವತ್ತೂ ಕೂಡ ಹ್ಯಾಪಿಯಾಗಿರಬೇಕು ನಾನು ಅಂದ್ಕೊಂಡಿದ್ದೆಲ್ಲ ಆಗಬೇಕು ಎಲ್ಲ ಅಮೇಝಿಂಗ್ ಇರಬೇಕು ನಾನು ಸಕ್ಸಸ್ಫುಲ್ ಇರಬೇಕು ನಾನು ಹ್ಯಾಪಿಯಾಗಿರಬೇಕು ನನ್ನ ಹತ್ರ ತುಂಬ ದುಡ್ಡಿರಬೇಕು ನನ್ನ ಹತ್ರ ನಾನು ಹೇಳೋಕೆ ಕೇಳೋಕೆ ಎಲ್ಲದಕ್ಕೂ ರೆಡಿ ಇರೋ ಜನ ಇರಬೇಕು ಸೂಪರ್ ಆಗಿರೋ ಬಾಯ್ ಫ್ರೆಂಡ್ ಇರಬೇಕು ಅಮೇಝಿಂಗ್ ಆಗಿರೋ ಗರ್ಲ್ ಫ್ರೆಂಡ್ ಇರಬೇಕು ನನ್ನ ಫ್ರೆಂಡ್ಸ್ ಅಂತಂದರೆ ನಾನು ಹೇಳೋದನ್ನೇ ರೈಟ್ ಗುರು ಅಂತ ಹೇಳೋ ರೀತಿಯಲ್ಲಿ ಇರಬೇಕು ಎಲ್ರದ್ದು ಐಡಿಯಲ್ ಲೈಫ್ ಅನ್ನುವಂತಹ ಪರ್ಸೆಪ್ಷನ್ ಅನ್ನುವಂಥದ್ದು ಡೆಫಿನೆಟ್ಲಿ ನಿಮ್ಮದು ಹಾಗೆ ಇರುತ್ತೆ ನನ್ನದು ಹಾಗೆ ಇತ್ತು ಬಟ್ ಕೆಲವೊಂದಷ್ಟು ಘಟನೆಗಳು ನಡೆದಾದಮೇಲೆ ಕೆಲವೊಂದಷ್ಟು ಬೇರೆ ಬೇರೆಯವರ ಜೀವನವನ್ನು ನಮಗೆ ನೋಡಾದ ಮೇಲೆ ಓ ನಾನು ಅಂದ್ಕೊಂಡ ಹಾಗೆ ಏನೂ ಇಲ್ಲ ಅನ್ನುವಂಥದ್ದು ಕೆಲವು ಸತಿ ಆಗುತ್ತೆ ಕೆಲವು ಸತಿ ಯಾವಾಗ ನಾವು ಅಂದ್ಕೊಂಡಿದ್ದೆ ಆಗುತ್ತೆ ಹ್ಞೂ ನಾನು ಗ್ರೇಟ್ ಗುರು ನಾನು ಏನು ಅಂದ್ಕೊಳ್ತೀನೋ ಅದೇ ಮಾಗೋದು ಅನ್ನೋ ಥರದ್ದು ಈಗೋ ಡೆವಲಪ್ಮೆಂಟ್ ಆಗುತ್ತೆ ಯಾವಾಗ ನಾವು ಅಂದ್ಕೊಂಡಿದ್ದು ಆಗಲ್ಲ ಅಲ್ಲ ಕೆಲವು ಜನರದ್ದು ಆ ವಿಕ್ಟಿಮ್ ಮೋಡ್ಗೆ ಹೋಗುವಂತಹ ಪರಿಸ್ಥಿತಿ ಇರುತ್ತೆ ಇನ್ನೂ ಕೆಲವು ಜನರದ್ದು ಅದು ಯಾಕಾಗಲ್ಲ ನಾನು ನೋಡ್ತೀನಿ ಅನ್ನುವಂತಹ ರೆಬೆಲ್ ಆಟಿಟ್ಯೂಡ್ ಇರುತ್ತೆ ಇನ್ನೂ ಕೆಲವೊಬ್ಬರದ್ದು ಆಗಿಲ್ಲ ಅಂತಂದರೆ ಮೇ ಬಿ ದ್ಯಾಟ್ ಇಸ್ ಫಾರ್ ಅ ಗುಡ್ ರೀಸನ್ ಈ ರೀತಿ ಅವರವರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ಇಂಟೆಲಿಜೆನ್ಸ್ ಲೆವೆಲ್ಗೆ ಸಂಬಂಧಪಟ್ಟ ಹಾಗೆ ಅವರವರ ಇಮೋಷ್ನಲ್ ಕೋಶಂಟ್ಗೆ ಸಂಬಂಧಪಟ್ಟ ಹಾಗೆ ಅವರವರ ಮೆಚ್ಯೂರಿಟಿ ಲೆವೆಲ್ಗೆ ಸ್ಪಿರಿಚುವಲ್ ಗ್ರೋತ್ನ ಜೊತೆಗೆ ವ್ಯಕ್ತಿತ್ವ ಅನ್ನುವಂಥದ್ದು ಕೂಡ ಇವಾಲ್ವ್ ಆಗ್ತಾ ಹೋಗುತ್ತೆ ಸೊ ಈ ಜೀವನಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದಷ್ಟು ಡ್ರೀಮ್ ಅನ್ನುವಂಥದ್ದಿದೆ ಅಲ್ವಾ ಜೀವನವನ್ನೇ ಡ್ರೀಮ್ ಅಂದ್ಕೊಂಡು ಇರ್ತಾರಲ್ವಾ ಅಂಥವರಿಗೆ ಈಗ ಆಡುವಂತಹ ಮಾತು ತುಂಬ ಬೇಜಾರು ಅನ್ನಿಸ್ಬೋದು ಡಿಪ್ರೆಸ್ಸಿಂಗ್ ಅನಿಸ್ಬೋದು ಎಂಥ ಪೆಸಿಮಿಸ್ಟಿಕ್ ಅಪ್ರೋಚ್ ಅಂತ ಅನಿಸ್ಬಹುದು ಬಟ್ ಇಟ್ ಈಸ್ ವಾಟ್ ಇಟ್ ಈಸ್ ಅಕಾರ್ಡಿಂಗ್ ಟು ಮೀ ದಿಸ್ ಈಸ್ ಮೈ ಒಪೀನಿಯನ್ ಜೀವನ ಅಂತಂದರೆ ಸ್ಟ್ರಗಲ್ ಜೀವನ ಅಂತಂದರೆ ಪೇನ್ ಜೀವನ ಅಂತಂದರೆ ರಿಜೆಕ್ಷನ್ ಜೀವನ ಅಂತಂದರೆ ಡಿಸಪಾಯಿಂಟ್ಮೆಂಟ್ ಜೀವನ ಅಂತಂದರೆ ಬೀಂಗ್ ನಾಟ್ ಹ್ಯಾಪಿ ಎಟ್ ದ ಸೇಮ್ ಟೈಮ್ ಜೀವನ ಅಂತಂದರೆ ಆ್ಯನ್ ಅಪಾರ್ಚುನಿಟಿ ಜೀವನ ಅಂತಂದರೆ ಹ್ಯಾಪಿನೆಸ್ ಜೀವನ ಅಂತಂದರೆ ಜಾಯ್ ಜೀವನ ಅಂತಂದರೆ ದಟ್ಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಲ್ರೆಡಿ ಏನು ಹಂಗಂದರೆ ಎರಡನ್ನೂ ಅಪೋಸಿಟ್ ಒಬೋಸಿಟ್ ಆಗಿರೋದು ಹೇಳ್ತಾ ಇದ್ದೀನಲ್ವಾ ಅಂತ ಅನಿಸ್ಬೋದು ಸೊ ನಮಗೆಲ್ರಿಗೂ ಈ ಹ್ಯಾಪಿನೆಸ್ ಜಾಯ್ ಸ್ಯಾಡ್ ಹೇಟ್ರೆಡ್ ಲವ್ ಇದೆಲ್ಲದು ಏನು ಬರುತ್ತೆ ಜೀವನದಲ್ಲಿ ದಿಸ್ ಇಸ್ ಆಲ್ ಅವರ್ ಇಮೋಷನ್ಸ್ ಏನೇನು ಘಟನೆ ನಡೆಯುತ್ತೆ ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ನನ್ನ ಕೆಮಿಕಲ್ ಕಾಂಪೋಸಿಷನ್ ಅನ್ನುವಂಥದ್ದು ಏನಿರುತ್ತೆ ನನ್ನ ಹಾರ್ಮೋನ್ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಆ ಇಮೋಷನ್ ಅನ್ನುವಂಥದ್ದು ಎನರ್ಜಿ ಇನ್ ಮೋಷನ್ ಈಸ್ ಇಮೋಷನ್ ಆ್ಯಂಡ್ ದಿಸ್ ಇಸ್ ನಾರ್ಮಲ್ ಆದರೆ ಜೀವನವೇ ಇಮೋಷನ್ ಆಧಾರದ ಮೇಲೆ ನಡೆಯುವಂಥ ಸ್ಥಿತಿ ಇರುತ್ತಲ್ವಾ ಅಂದರೆ ನನ್ನ ಇಂಟೆಲಿಜೆನ್ಸ್ ಲೆವೆಲ್ ಬೇರೆ ಮೈಂಡ್ ಬೇರೆ ಹಾಗೆ ನನ್ನ ಈ ಆಲೋಚನಾ ಶಕ್ತಿಯನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಇರುತ್ತಲ್ವ ಆ್ಯಕ್ಷನ್ ಅಂತ ಕರಿತೀವಿ ಸೊ ಇದು ಮೂರರ ಮಧ್ಯೆ ಯಾವುದೇ ಡಿಫ್ರೆನ್ಸ್ ಇಲ್ಲದೆ ಅದೆಲ್ಲವೂ ಅವೇ ಆದಾಗ ಜೀವನ ಅನ್ನುವಂಥದ್ದು ಏನಾಗ್ತಾ ಇದೆ ನನಗೆ ಯಾಕೆ ಹೀಗಾಗ್ತಾ ಇದೆ ಎಲ್ಲರೂ ಚೆನ್ನಾಗಿದ್ದಾರೆ ನಂಗೆ ಮಾತ್ರ ದೇವರು ಕಷ್ಟ ಕೊಡ್ತಿದ್ದಾನೆ ನನ್ನನ್ನು ಮಾತ್ರ ಪ್ರಪಂಚ ಈ ರೀತಿ ಇಲ್ ಟ್ರೀಟ್ ಇದೆ ನಾನು ರಿಸರ್ವಿಂಗ್ ಇದ್ದರೂ ಕೂಡ ಐ ಆಮ್ ನಾಟ್ ಗೆಟಿಂಗ್ ವಾಟ್ ಐ ಡಿಸರ್ವ್ ಹಿಂಗಿದ್ದಲ್ಲ ವಿಕ್ಟಿಮ್ ಸ್ಟೇಟ್ಮೆಂಟ್ಸ್ ಸೆಲ್ಫ್ ಪಿ ಟಿ ಅನ್ನೋದು ಶುರುವಾಗತ್ತೆ ಅದು ಶುರುವಾಗೋದು ಅಥವಾ ಆ ರೀತಿ ಫೀಲ್ ಆಗೋದು ದಿಸ್ ಇಸ್ ವೆರಿ ನಾರ್ಮಲ್ ಪ್ರತಿಯೊಬ್ಬ ಮನುಷ್ಯನಿಗೆ ನನ್ನಿಂದ ನಿಮ್ಮಿಂದ ಈ ಪ್ರಪಂಚದಲ್ಲಿ ಯಾರನ್ನ ನೀವು ರಿಚೆಸ್ಟ್ ಅಂತ ಅಂದ್ಕೊಳ್ತೀರಾ ಯಾರನ್ನ ನೀವು ಸಕ್ಸಸ್ಫುಲ್ ಅಂತ ಅಂದ್ಕೊಳ್ತೀರಾ ಎಲ್ರಿಗೂ ಈ ರೀತಿ ಇಮೋಷನ್ಸ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಎಲ್ಲರೂ ಯಾವತ್ತೂ ಆಗಿರೋದಿಲ್ಲ ಎಲ್ಲರೂ ಯಾವತ್ತೂ ಕೂಡ ಸ್ಯಾಡಾಗಿ ಇರೋದಿಲ್ಲ ಈ ಸತ್ಯ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುತ್ತೆ ಆದರೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಳ್ಳುವಲ್ಲಿ ಪರ್ಸ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಪರ್ಸ್ನಲ್ ಸ್ಟ್ರೆಂತ್ ಅನ್ನೋದು ಪರ್ಸ್ನಲ್ ವಿಲ್ ಪವರ್ ಅನ್ನುವಂಥದ್ದು ಇಟ್ ಕಮ್ಸ್ ಎನ್ ಟು ದ ಪಿಕ್ಚರ್ ಸೊ ಏನೇನು ಸಮಾಜದಲ್ಲಿ ನಾವು ಅಲ್ವಾ ಹ್ಯಾಪಿನೆಸ್ ಅಂತಂದರೆ ಇದು ಸಕ್ಸಸ್ಫುಲ್ ಅಂತಂದರೆ ಬೇಕು ಅದು ಬೇಕು ಕರೆಕ್ಟ್ ಬಟ್ ಅದು ಇಲ್ಲದ್ದೇ ಇದ್ದರೆ ಅದು ಆಗದ್ದೇ ಇದ್ದರೆ ನನ್ನನ್ನು ನಾನು ಡಿಮೀನ್ ಮಾಡ್ಕೊಳ್ಳುವಂತಹದ್ದಿದೆ ಅಲ್ವಾ ಸಮಾಜ ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ನನ್ನ ರಿಲೇಟಿವ್ಸ್ ಏನು ಅಂದ್ಕೊಳ್ತಾರೆ ನನ್ನ ಅಪ್ಪ ಅಮ್ಮ ಏನು ಅಂದ್ಕೊಳ್ತಾರೆ ನನ್ನ ಗಂಡ ಹೆಂಡತಿ ಏನು ಅಂದ್ಕೊಳ್ತಾರೆ ಮಕ್ಕಳು ಏನು ಅಂದ್ಕೊಳ್ತಾರೆ ಅನ್ನುವಂಥದ್ದಿರತ್ತಲ್ವ ಬೇರೆಯವ್ರಿಗೆ ಏನು ಅಂದ್ಕೊಳ್ತಾರೆ ಅನ್ನುವಂತಹ ಪ್ರೋಗ್ರಾಮ್ಡು ಮೈಂಡ್ಸೆಟ್ ದಿಸ್ ಇಸ್ ನಾಟ್ ಲೈಫ್ ನೆಕ್ಸ್ಟ್ ಈ ಕೆಲವು ಜನರಿಗೆ ಯಾವಾಗಲೂ ಒಂದು ಡ್ರೀಮ್ ಅನ್ನೋದಿರುತ್ತೆ ಆ್ಯಂಡ್ ಡ್ರೀಮ್ ಇರಬೇಕು ಅದನ್ನು ರೀಚ್ ಆದ ತಕ್ಷಣ ನಾನು ಇಷ್ಟು ಆಗಿರ್ತೀನಿ ಅಂತ ನಾವು ತುಂಬ ಸತಿ ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಿ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಅದನ್ನು ರೀಚ್ ಆದಾಗ ನಾವು ಅನ್ಕೊಂಡಷ್ಟು ಖುಷಿ ಅನ್ನುವಂಥದ್ದು ಆಗಲ್ಲ ಆವಾಗ ಕೆಲವೊಂದು ಸತಿ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅಂದರೆ ಇಷ್ಟೇ ನಾ ಜೀವನ ಇದಕ್ಕೋಸ್ಕರ ನಾನು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ನ ಇದು ಒಂದು ಇನ್ನೊಂದು ಏನು ಅಂತಂದರೆ ಆ ಸಕ್ಸಸ್ಸನ್ನು ಗಳಿಸುವಂತಹ ಟೈಮಲ್ಲಿ ನಿಮ್ಮ ಕ್ಯಾರೆಕ್ಟರ್ ಅನ್ನುವಂಥದ್ದು ಎಷ್ಟು ಬಿಲ್ಡ್ ಆಗಿರುತ್ತೆ ಅಂತಂದರೆ ಯು ಆರ್ ಸೋ ಹಂಬಲ್ ಎಟ್ ದ ಸೇಮ್ ಟೈಮ್ ಯು ಆರ್ ಗ್ರೇಟ್ಫುಲ್ ಇನಫ್ ಟು ಎಕ್ನಾಲೇಜ್ ದ್ಯಾಟ್ ಸಕ್ಸಸ್ ಬಟ್ ಯು ಆರ್ ನಾಟ್ ಕ್ಯಾರಿಡ್ ಅವೇ ಬೈ ದ್ಯಾಟ್ ಸಕ್ಸಸ್ ನಾನು ನನ್ನ ಫಸ್ಟ್ ಲೈವಲ್ಲಿ ನಿಮ್ಗೆ ಹೇಳಿದ್ದೆ ಯಾವಾಗ ಆ ಯೂಟ್ಯೂಬ್ ಪ್ಲೇ ಬಟನನ್ನು ಅನ್ಬಾಕ್ಸ್ ಮಾಡುವಾಗ ನಾನು ಇಮ್ಯಾಜಿನ್ ಮಾಡ್ಕೊಂಡಾಗ ನಾನು ಭಯಂಕರ ಖುಷಿಯಾಗಿರ್ತೀನಿ ಅಯ್ಯೋ ಫುಲ್ ಆಕಾಶದ ಮೇಲಿರ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದನ್ನು ಗಳಿಸುವಂತಹ ಟೈಮಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಅಂತ ಕರೀರಿ ಅಥವಾ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಕೆಲವು ಸರ್ತಿ ನಾನು ಈ ರೀತಿ ಆಲೋಚನೆ ಮಾಡ್ತಿದ್ದೀನ ಅನ್ನೋದು ನನಗೆ ಗೊತ್ತಾಗತ್ತೆ ನನ್ನ ವೀಡಿಯೋ ಮೂಲಕ ಸೊ ಹಾಗೆ ಆಗುವಾಗ ಏನೋ ಒಂದು ಬದಲಾವಣೆ ಆಗಿ ಅದು ನನ್ನ ಕೈಗೆ ಬಂದಾಗ ಐ ಆಮ್ ಗ್ರೇಟ್ಫುಲ್ ಬಟ್ ಎಲ್ಲೂ ಒನ್ ಟೈಮು ಅನಿಸಿಲ್ಲ ಏನೋ ದೊಡ್ಡದು ಮಾಡಿಬಿಟ್ಟಿದ್ದೀನಿ ಅಂತ ಅನಿಸ್ಲೇ ಇಲ್ಲ ನಾನು ಇದನ್ನು ಡಿಸ್ಕಸ್ ಕೂಡ ಮಾಡಿದ್ದೀನಿ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಹತ್ರ ಅಂದರೆ ಈಸ್ ಇಟ್ ಅ ಸೈನ್ ಆಫ್ ಬೀಯಿಂಗ್ ಹಂಬಲ್ ಆರ್ ಈಸ್ ಇಟ್ ಐ ಆಮ್ ಸೋ ಆಂಬಿಷಿಯಸ್ ಇದೆಲ್ಲದು ಚಿಕ್ಕದು ಅಂತ ಅನಿಸ್ತಾ ಇದೆ ಅಂತ ನಾನು ಕೆಲಸ ಹೀಗೆ ಸೆಲ್ಫ್ ಅನಾಲಿಸಿಸ್ ಅಂತ ಹೇಳ್ತಾರಲ್ವಾ ಎರಡೂ ತಕ್ಕಡಿಯಲ್ಲಿ ಇಟ್ಟುಕೊಂಡು ತೂಗಿದಾಗ ಏನು ಆಯಿತು ನನಗೆ ನನ್ನ ಇಮೋಷನ್ಸ್ ಏನು ಅನ್ನೋದನ್ನು ನಾನು ನಾನಾಗದ್ದೇ ಕೂತು ಹೊರಗಡೆ ನೋಡೋದಿದೆ ಅಲ್ವಾ ಅದೊಂಥರ ಒಳ್ಳೆ ಮೂವಿ ಸೊ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ದ್ಯಾಟ್ ನೋವಡೇಸ್ ಆ ಎರಡೂ ಇಮೋಷನ್ಸನ್ನು ನೋಡ್ತೀನಿ ಯಾವುದನ್ನು ಇದು ತಪ್ಪು ಸರಿ ಅಂತ ಯಾವುದೂ ಹೇಳೋದಿಲ್ಲ ಏನನ್ನೂ ಜಡ್ಜ್ ಮಾಡೋದಿಲ್ಲ ಬಟ್ ಐ ವಿಲ್ ಬಿ ಜಸ್ಟ್ ಆ್ಯನ್ ಆಡಿಯನ್ಸ್ ನೋಡುವಾಗ ಆಲೋಚನೆ ಅನ್ನುವಂಥದ್ದು ನಾನಲ್ಲ ಆ ಆಲೋಚನೆ ಒಳಗಡೆ ಇರುವಂತಹ ಇಮೋಷನ್ಸ್ ಇದೆ ಅಲ್ವಾ ಅದೂ ಕೂಡ ನಾನಲ್ಲ ಆದರೆ ಅದು ಪಾಸ್ ಆಗುವಂಥದ್ದು ಅಥವಾ ಅದರ ಅರೈವಲ್ ಪಾಯಿಂಟಿಂದ ಡಿಪಾರ್ಚರ್ ಟೈಮ್ವರೆಗೂ ಏನಿರುತ್ತೆ ದ್ಯಾಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್ ಇದೇ ಲೈಫ್ ಸೊ ಯಾರೆಲ್ಲ ಅಂದ್ಕೊಂಡಿದ್ದೀವಲ್ವ ಜೀವನ ಅಂತಂದರೆ ಇದೇ ಇಷ್ಟೇ ಡಿಸಪಾಯಿಂಟ್ಮೆಂಟ್ ಮತ್ತೊಂದು ಮರದೊಂದು ಅದು ಸಿಕ್ಕಲಿಲ್ಲ ಅವ್ರು ಸಿಕ್ಕಲಿಲ್ಲ ನಾನು ಅವ್ರನ್ನ ಎಷ್ಟು ಲವ್ ಮಾಡಿದ್ದಿದೆ ಅವ್ರು ನನಗೆ ಸಿಗಲಿಲ್ಲ ಮೋಸ ಮಾಡಿದ್ರು ಜೀವನನೇ ಮುಗಿಸ್ಕೊಂಡ್ಬಿಡ್ತೀನಿ ನನಗೇನೂ ಬೇಡ ನಶ್ವರ ಇಂಥದ್ದೆಲ್ಲ ಏನಿರುತ್ತೆ ದೀಸ್ ಇಮೋಷನ್ಸ್ ಆರ್ ಫೈನ್ ಫಾರ್ ಟೈಮ್ ಬೀಯಿಂಗ್ ಆದರೆ ಇದು ಎಲ್ಲವನ್ನ ಮೀರಿರೋದೇ ಜೀವನ ನಾನಾಗಲೇ ಹೇಳಿದೆ ಜೀವನ ಅಂತಂದರೆ ಪ್ರೇ ಪೇನ್ ಸ್ಟ್ರಗಲ್ ಯಾವತ್ತೂ ಒಂದು ಅರೈವಲ್ ಪಾಯಿಂಟ್ ಅಂತ ಇರೋದಿಲ್ಲ ನಮ್ಮ ಬ್ರೈನ್ ಹೇಗೆ ಪ್ರೋಗ್ರಾಮ್ ಆಗಿದೆ ಅಂತಂದರೆ ಟೆಂತ್ ಮುಗಿಸು ಲೈಫ್ ಸೆಟ್ ಟ್ವೆಲ್ತ್ ಮುಗಿಸು ಲೈಫ್ ಸೆಟ್ ಸಖತ್ತಾಗಿರೋ ಕಾಲೇಜ್ ಸೇರ್ಕೋ ಕ್ಯಾಂಪಸ್ ಆಗುತ್ತೆ ಅಮೇಝಿಂಗ್ ಜಾಬ್ ಸೆಟ್ ಮದುವೆ ಆಗು ಫುಲ್ ಸೂಪರ್ ಒಂದು ಮಗು ಮಾಡ್ಕೊಂಬಿಡು ಲೈಫ್ ಸೆಟ್ ಇನ್ನೇನೂ ಮಾಡಬೇಕಾಗಿಲ್ಲ ಫೋರ್ಟಿಗೆಲ್ಲ ರಿಟೈರ್ಡ್ ಆಗೋ ಟೈಮಲ್ಲಿ ಇಷ್ಟು ಬ್ಯಾಲೆನ್ಸ್ ಮಾಡಿಬಿಡು ಬ್ಯಾಂಕಲ್ಲಿ ಆಮೇಲೆ ಕೆಲವೊಂದಷ್ಟು ಸ್ಟಾಕ್ ತಗೋ ಟ್ರೇಡ್ ಮಾಡು ಎಲ್ಲ ಲೈಫಲ್ಲಿ ದರ್ ಇಸ್ ನಥಿಂಗ್ ಕಾಲ್ಡ್ ಸೆಟ್ಲಿಂಗ್ ಇನ್ ಲೈಫ್ ಲೈಫ್ ಇಸ್ ಅ ಜರ್ನಿ ದರ್ ಇಸ್ ನೋ ಒನ್ ಡೆಸ್ಟಿನೇಷನ್ ನೀವು ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಕಂಟಿನ್ಯೂಸ್ ಆಗಿ ನಡೀತಾ ಇರೋದೇ ಜೀವನ ಯಾವತ್ತು ಅದು ಸ್ಟಾಪ್ ಆಗುತ್ತೆ ಅದನ್ನು ಜೀವನ ಅಂತ ಕರಿಯೋದಿಲ್ಲ ಅದನ್ನು ಸಾವು ಅಂತ ಕರೀತಾರೆ ಸೊ ಬಿ ಗ್ರೇಟ್ಫುಲ್ ಟು ಲೈಫ್ ದಟ್ ಯುವರ್ ಲೈಫ್ ಇಸ್ ಸ್ಟಿಲ್ ಅ ಜರ್ನಿ ಒನ್ಸ್ ಇಟ್ ಬಿಕಮ್ಸ್ ಅ ಡೆಸ್ಟಿನೇಷನ್ ದೆನ್ ಯುವರ್ ಗಾನ್ ಆ ನಂತರದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಇವತ್ತಿಗೂ ಯಾರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರೋದಿಲ್ಲ ಸೊ ಈ ಡಿಬೇಟ್ ಅನ್ನುವಂಥದ್ದು ಏನಿದೆ ದರ್ ಈಸ್ ಅ ಲೈಫ್ ಆಫ್ಟರ್ ಲೈಫ್ ಅನ್ನುವಂಥದ್ದು ಏನಿದೆ ದಟ್ ಈಸ್ ಆಲ್ವೇಸ್ ಅ ಡಿಬೇಟ್ ಅ ಪಾಸಿಬಿಲಿಟಿ ಅ ಕ್ಯೂರಿಯಸ್ ಕ್ವೆಶನ್ ಅನ್ನೋದನ್ನು ಬಿಟ್ಟರೆ ಹೀಗೇ ಆಗುತ್ತೆ ಹೀಗೆ ನಡೆಯುತ್ತೆ ಹೀಗೆ ನಡೆಯಲ್ಲ ಅನ್ನುವಂಥದ್ದನ್ನು ಯಾರೂ ಕೂಡ ಇವತ್ತಿಗೆ ನೋಡಿಲ್ಲ ಸತ್ತು ಬಿಟ್ಟು ವಾಪಸ್ ಬಂದು ಹಾಂ ಸತ್ತಾಗ ಹಿಂಗಾಗುತ್ತೆ ಅಂತ ಯಾರ್ಯಾರು ಹೇಳಿದಾರೋ ಅಥವಾ ಆ ಹೇಳಿಕೆಗಳನ್ನು ಎಷ್ಟು ಜನ ನಂಬ್ತಾರೋ ಅನ್ನುವಂಥದ್ದು ಕೂಡ ಪ್ರಶ್ನೆ ಸೊ ಲೈಫ್ ಈಸ್ ಎನ್ ಅಪಾರ್ಚುನಿಟಿ ಇಲ್ಲಿ ಏನೇನಾಗುತ್ತೆ ಏನೇನು ಇವೆಂಟ್ಸ್ ನಡೆಯುತ್ತೆ ಏನೇನು ಕಷ್ಟ ಬರುತ್ತೆ ಏನೇನು ಸುಖ ಬರುತ್ತೆ ಏನೇನು ರಿಜೆಕ್ಷನ್ ಇರುತ್ತೆ ಏನೇನು ಅಕಾಂಪ್ಲಿಷ್ಮೆಂಟ್ ಇರುತ್ತೆ ಇದೆಲ್ಲವೂ ಇದ್ರೇನೆ ಜೀವನ ನಮಗೆ ಟೇಸ್ಟ್ ಯಾವಾಗ ಚೆನ್ನಾಗಿ ಅನ್ಸುತ್ತೆ ಹೇಳಿ ಉಪ್ಪು ಹುಳಿ ಖಾರ ಸ್ವೀ ಎಲ್ಲ ಇರಬೇಕೆಲ್ಲ ಎಲ್ಲ ಇದ್ದಾಗ ಒಂದು ತಟ್ಟೆಯಲ್ಲಿ ಎಲ್ಲ ಭಕ್ಷ್ಯದಲ್ಲೂ ಆ ಟೇಸ್ಟ್ ಇದ್ದಾಗ ಊಟ ಸೂಪರ್ ಆಗಿದೆ ಗುರು ಅಂತ ಹೇಳ್ತೀವಿ ಬರೀ ಸ್ವೀಟ್ ಕೊಟ್ಟರೆ ಚೆನ್ನಾಗಿರುತ್ತೆ ಆ ಊಟ ಬರೇ ಖಾರ ಇಟ್ಟರೆ ಊಟ ಚೆನ್ನಾಗಿರುತ್ತಾ ಬರೀ ಹುಳಿ ಹುಳಿ ಇತ್ತು ಅಂತಂದ್ರೆ ಊಟ ಚೆನ್ನಾಗಿರುತ್ತಾ ಸಿಂಪಲ್ ಲೈಫ್ ಇಸ್ ಜಸ್ಟ್ ಲೈಕ್ ಆ ಭೋಜನ ಒಂದು ಥಾಲಿ ಅದು ಅಂತ ಅಂದ್ಕೊಳ್ಳಿ ಆ ಥಾಲಿಯಲ್ಲಿ ಎಲ್ಲ ರಸ ಇದ್ರೇ ಆ ಲೈಫ್ ಒಂದು ಇಂಟ್ರೆಸ್ಟಿಂಗ್ ಮೀಲ್ ಅಂತ ಅನಿಸೋದು ನಿಮಗೆ ಯಾವ ಸಿನಿಮಾ ಸೂಪರ್ ಅಂತ ಹೇಳ್ತೀರಾ ಹೇಳಿ ಯಾವುದನ್ನು ನೀವು ಹಾಂ ಹಿಂಗಾಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಹಿಂಗಾಗುತ್ತೆ ಕ್ಲೈಮ್ಯಾಕ್ಸ್ ಹಿಂಗೆ ಮುಗಿಯೋದು ಹೀಗೆಲ್ಲ ನೀವು ಪ್ರಿಡಿಕ್ಟ್ ಮಾಡಿದ್ರೆ ಆ ಸಿನಿಮಾವನ್ನು ನೀವು ಎಷ್ಟು ದಿನ ನೆನ್ಪಿಟ್ಕೊತೀರಾ ಅಥವಾ ಬೇರೆಯವರಿಗೆ ಎಷ್ಟು ದಿನ ನೀವು ರೆಕಮೆಂಡ್ ಮಾಡ್ತೀರಾ ಯಾವಾಗ ನೀವು ಸಿನಿಮಾ ಸೂಪರ್ ಅಂತ ಹೇಳ್ತೀರಾ ಏನು ಆಗುತ್ತೆ ಕ್ಲೈಮ್ಯಾಕ್ಸಲ್ಲಿ ಗೊತ್ತೇ ಆಗೋಲ್ಲ ನಿಮಗೆ ನೆಕ್ಸ್ಟ್ ಏನು ನಡೆಯುತ್ತೆ ಕ್ಯೂರಿಯಸ್ ಆಗಿ ಕಾಯ್ತಾ ಇರ್ತೀರಾ ನೆಕ್ಸ್ಟ್ ಏನಾಗುತ್ತೆ ಗುರು ನೆಕ್ಸ್ಟ್ ಏನಾಗುತ್ತೆ ಬಾಯ್ ಬಿಟ್ಕೊಂಡು ಕಾಯ್ತಾ ಇರ್ತೀರಾ ಕಣ್ಣು ದೊಡ್ಡದು ಮಾಡಿಕೊಂಡು ಐಬ್ರೋನ ಕ್ವೆಶನ್ ಮಾಡ್ಕೊಂಡು ಅಂಥ ಸಿನ್ಮಾವನ್ನೇ ನೀವು ಸೂಪರ್ ಸಿನ್ಮಾ ಗುರು ಹಂಡ್ರೆಡ್ ಡೇಸ್ ಅಂತ ಹೇಳ್ತೀರಾ ತಾನೇ ಅಂದಮೇಲೆ ನಿಮ್ಮ ಲೈಫಲ್ಲಿ ಎಲ್ಲವೂ ನೀವು ಅಂದ್ಕೊಂಡು ಹಂಗೆ ಆಗಬೇಕು ಅಂತ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀರ ವೈ ಡು ಯು ಎಕ್ಸ್ಪೆಕ್ಟ್ ಯುವರ್ ಲೈಫ್ ಟು ಬಿ ಬೋರಿಂಗ್ ನೀವು ಅಂದ್ಕೊಂಡಂಗೆ ಎಲ್ಲ ಆಯಿತು ಅಂತಂದರೆ ಏನಿದೆ ಮಜಾ ಟ್ವೆಸ್ಟ್ ಇರಬೇಕು ಟರ್ನ್ ಇರಬೇಕು ಫುಲ್ ಅಪ್ ಆ್ಯಂಡ್ ಡೌನ್ ಆಗಬೇಕು ರೋಲರ್ ಕೋಸ್ಟರ್ ಥರ ಇರಬೇಕು ಎಲ್ಲ ಅಡ್ವೆಂಚರ್ ಇರಬೇಕು ಅದೆಲ್ಲ ಇದ್ರೂ ಯು ಶುಡ್ ನೋ ದ್ಯಾಟ್ ಯುವರ್ ಕೇಪೇಬಲ್ ಆಫ್ ಹ್ಯಾಂಡಲಿಂಗ್ ದ್ಯಾಟ್ ಇದು ಜೀವನ ನಿಮಗೆ ಈ ಒಂದು ಜನ್ಮ ಅನ್ನುವಂಥದ್ದು ಸಿಗೋದಿದೆ ಅಲ್ವಾ ಒಂದು ಅಪಾರ್ಚುನಿಟಿ ಆ ಅಪಾರ್ಚುನಿಟಿಯಲ್ಲಿ ನಾನು ಇದೆಲ್ಲ ಇವೆಂಟನ್ನು ಇಡ್ತೀನಿ ಆ ಇವೆಂಟನ್ನೆಲ್ಲ ಅಡ್ವೆಂಚರಸ್ ಮಾಡೋದು ನಮ್ಮ ಕೆಲಸ ಇಲ್ಲ ನಾನು ಅದು ಮಾಡಲ್ಲ ಅಂತ ಅತ್ಕೊಂಡು ಕೂತ್ಕೋತೀನಿ ಅದು ನಿಮ್ಮ ಚಾಯ್ಸ್ ನಾನು ಇದನ್ನೆಲ್ಲ ಅಡ್ವೆಂಚರಸ್ ಅಂತ ಯಾರು ಮಾಡಿಟ್ಟಿದ್ದಾನಲ್ವ ಅವ್ನು ಸರಿ ಇಲ್ಲ ಅಂತ ಬೈಕೊಂಡು ಕೂತಿರ್ತೀನಿ ಇಡೀ ಲೈಫ್ ಬೈತೀನಿ ದಟ್ ಈಸ್ ಆಲ್ಸೋ ಯುವರ್ ಚಾಯ್ಸ್ ಬಟ್ ಯಾರದು ಲಾಸ್ ಹಂಗೆ ಮಾಡಿದ್ರೆ ದ್ಯಾಟ್ ಈಸ್ ಆಲ್ಸೋ ಯುವರ್ ಚಾಯ್ಸ್ ಜೀವನ ಅನ್ನುವಂಥದ್ದು ನನ್ನ ಪ್ರಕಾರ ನನಗೆ ಇಲ್ಲಿವರೆಗೆ ಈ ಒಂದು ಏಜಲ್ಲಿ ಈ ಒಂದು ಮೆಚುರಿಟಿ ಲೆವೆಲಲ್ಲಿ ಈ ಒಂದು ಸ್ಪಿರಿಚುವಲ್ ಇಮೋಷ್ನಲ್ ಲೆವೆಲಲ್ಲಿ ಅರ್ಥವಾಗುವಂಥದ್ದು ಏನಿದೆ ಅಲ್ವಾ ಲೈಫ್ ಈಸ್ ಆ್ಯನ್ ಅಪಾರ್ಚುನಿಟಿ ಅದರಲ್ಲಿ ಏನೇನು ಆಗುತ್ತೆ ಏನೇನು ನಡೆಯುತ್ತೆ ಇದು ಎಲ್ಲದಕ್ಕೂ ನನ್ನ ರಿಯಾಕ್ಷನ್ ಅನ್ನುವಂಥದ್ದು ಮೈ ಇಮೋಷನ್ಸ್ ಶುಡ್ ಬಿ ದೇ ಇರಬೇಕು ಯಾರ್ಯಾರು ಹೇಳ್ತಾರಲ್ವಾ ಈ ಇದೆಲ್ಲ ನಶ್ವರ ನಾನೇನು ರಿಯಾಕ್ಟ್ ಮಾಡಲ್ಲ ಈ ಒಂದು ಟರ್ಮನ್ನು ಅಥವಾ ಈ ಒಂದು ಐಡ್ಯಾವನ್ನು ನಾನು ಅವತ್ತು ನಂಬಿಲ್ಲ ಇವತ್ತು ನಂಬಿಲ್ಲ ಹಾಗೆ ಯಾರೆಲ್ಲ ಸಾಗಪ್ಪ ಈ ಜೀವನ ಸುಸ್ತಾಯಿತು ನನಗೆ ಗೊತ್ತಿಲ್ಲ ನನಗೆ ಒಂದು ಇನ್ನೂರು ವರ್ಷ ಇತ್ತು ಅಂತಂದರೆ ಇಫ್ ದ್ಯಾರ್ ಈಸ್ ಅ ಚಾನ್ಸ್ ನಾನು ಬದುಕೋಕೆ ಇಷ್ಟಪಡ್ತೀನಿ ಆ್ಯಂಡ್ ಯಾರ್ಯಾರು ನನಗೆ ಜನ್ಮನೇ ಬೇಡ ಮುಂದಿನ ಇದರಲ್ಲಿ ನನಗೆ ಮೋಕ್ಷ ಸಿಗ್ಬಿಡಲಿ ಅಲ್ಲ ಅಂತ ಯಾರಿಗಾರ ಹೇಳ್ತಾರೆ ಗುಡ್ ಫಾರ್ ದೆಮ್ ಬಟ್ ಐ ವಾಂಟ್ ಟು ಲಿವ್ ಐ ವಾಂಟ್ ಟು ಬಿ ರಿಬಾರ್ನ್ ಮೆನಿ ಟೈಮ್ಸ್ ನನಗೆ ಭೂಮಿಯ ಮೂಲೆ ಮೂಲೆಯಲ್ಲಿರುವಂಥ ಪ್ಲೇಸಸನ್ನು ನೋಡಬೇಕು ಅಂತ ಇದೆ ಜನರನ್ನ ಅವರ ಸೈಕಾಲಜಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಇದೆ ಅರ್ಥ ಮಾಡ್ಕೊಂಡಂಗೆಲ್ಲ ಬೇರೆಯವ್ರ ಹತ್ರ ಅದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಇದೆ ಎಟ್ ದ ಸೇಮ್ ಟೈಮ್ ನನ್ನ ಹತ್ರ ಏನೇನು ಪೊಟೆನ್ಷಿಯಲ್ ಅನ್ನುವಂಥದ್ದಿರುತ್ತೆ ಕೆಲಸ ನಮಗೆ ಗೊತ್ತಿರಲ್ಲ ಓ ಮೈ ಗಾಡ್ ಇದಿತ್ತ ನನ್ನ ಹತ್ರ ಅಂತ ಗೊತ್ತಿರಲ್ಲ ಅದನ್ನು ನಾವು ಹುಡುಕಬೇಕು ಕೆಲವು ಸರ್ತಿ ಅದು ಹುಡುಕಾದ್ಮೇಲೆ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಯಾವುದು ವರ್ಕ್ ಆಗುತ್ತೆ ಯಾವುದು ವರ್ಕ್ ಆಗಲ್ಲ ಕೆಲವು ಸತಿ ನಾವು ನಮ್ಮನ್ನು ತುಂಬ ಓವರ್ ಎಸ್ಟಿಮೇಟ್ ಮಾಡಿರ್ತೀವಿ ಓಕೆ ಇಲ್ಲಿ ಟೋನ್ ಡೌನ್ ಮಾಡಬೇಕು ಅನ್ನೋದು ಅರ್ಥ ಆಗುತ್ತೆ ಸತಿ ನಾವು ತುಂಬ ಅಂಡರ್ ಎಸ್ಟಿ ಓ ಗುರು ನಂಗೆ ಗೊತ್ತೇ ಇರಲಿಲ್ಲ ನಾನು ಹಿಂಗೆ ಅಂತ ಗೊತ್ತಾಗುತ್ತೆ ದಿಸ್ ಈಸ್ ಆಲ್ ಲೈಫ್ ಲೈಫ್ ಈಸ್ ಬ್ಯೂಟಿಫುಲ್ ಲೈಫ್ ಈಸ್ ನಾಟ್ ಈಸಿ ಲೈಫ್ ಈಸ್

ಹಾಗಂತ ಓ ನಾನೇನೋ ಭಯಂಕರ ಗ್ರೇಟ್ ಸಕ್ಸಸ್ ಬದುಕಿದ್ದೀನಿ ಅಂತಂದರೆ ಹಾಗೆ ಇರೋದಲ್ವ ಸನಾತನ ಧರ್ಮ ನಮಗೆ ಹೇಳುವಂಥದ್ದೇ ಧರ್ಮ ಅರ್ಥ ಕಾಮ ಮೋಕ್ಷ ನಾನು ಹುಟ್ಟಿರೋ ಕಾರಣ ಏನು ವಾಟ್ ಈಸ್ ಮೈ ಪರ್ಪಸ್ ಅದನ್ನು ಹೇಳಿಬಿಟ್ಟಿದೆ ಜೀವನ ಅನ್ನೋದನ್ನು ಕೊಟ್ಟು ಆ ಜೀವನವನ್ನು ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಕೊಟ್ಟು ಅದಕ್ಕೆ ಅದರದ್ದೇ ಆಗಿರುವಂತಹ ರೂಲ್ ಬುಕ್ ಜೊತೆ ಗೈಡನ್ನು ಕೊಟ್ಟು ಆ ಗೈಡ್ನ ಜೊತೆಗೆ ಇದು ಮಾಡಬೇಕು ಗುರು ನಿನ್ನ ಸಿಲೆಬಸ್ ಇದು ಅಂತ ಧರ್ಮ ಅರ್ಥ ಕಾಮ ಮೋಕ್ಷ ಈಸ್ ದ ಸಿಲೆಬಸ್ ಆಫ್ ಮೈ ಲೈಫ್ ಅದು ಎಲ್ಲದನ್ನ ಹೇಳಿ ಅದಕ್ಕೆ ಎಲ್ಲ ಸ್ಟೋರಿಯನ್ನು ಹೇಳಿ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋ ಕಾನ್ಸಿಕ್ವೆನ್ಸನ್ನು ಹೇಳಿ ಮಹಾಭಾರತ ರಾಮಾಯಣ ಇದೆಲ್ಲದನ್ನ ಹೇಳಿ ಎಲ್ಲದಕ್ಕೂ ಒಂದು ಪ್ರೂಫ್ ಕೊಟ್ಟು ವ್ಯಾಲಿಡೇಷನ್ ಕೊಟ್ಟು ಏನು ಮಾಡಿದ್ರೆ ಏನಾಗುತ್ತೆ ಏನು ಮಾಡಿದ್ರೆ ಏನಾಗಲ್ಲ ಇದು ಎಲ್ಲದಕ್ಕೂ ರೂಲ್ ಬುಕ್ ಗೈಡ್ ಸಿಲೆಬಸ್ ಎಲ್ಲವನ್ನ ಕೊಟ್ಟಿರೋದಾದ ಮೇಲೂ ನಾವು ಜೀವನ ಅಂತಂದ್ರೆ ನಶ್ವರ ಅಂತ ಕರಿತೀವಿ ಅಂತಂದ್ರೆ ಯಾರು ಸರಿ ಇಲ್ಲ ಯಾರ್ ಸರಿ ಆಗ್ಬೇಕು ದಿಸ್ ಈಸ್ ಸನಾತನ ಧರ್ಮ ಸನಾತನ ಧರ್ಮ ಅಂತಂದ್ರೇನೆ ಜೀವನ ಜೀವನ ಅಂತಂದ್ರೇನೆ ಸನಾತನ ಧರ್ಮ ನನ್ನ ಪ್ರಕಾರ ಸನಾತನ ಬೇರೆ ಅಲ್ಲ ಈ ಬ್ರಹ್ಮಾಂಡ ಬೇರೆ ಅಲ್ಲ ಬ್ರಹ್ಮಾಂಡವೇ ಸನಾತನ ಸನಾತನವೇ ಬ್ರಹ್ಮಾಂಡ ಹೇಗೆ ಈ ಬ್ರಹ್ಮಾಂಡ ಅನ್ನುವಂಥದ್ದಕ್ಕೆ ಲಿಮಿಟ್ ಇಲ್ಲ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತೀರಲ್ವ ಸೊ ಈ ಸನಾತನ ಧರ್ಮ ಅನ್ನುವಂಥದ್ದು ಕೂಡ ಇಟ್ಸ್ ಎಕ್ಸ್ಪ್ಯಾಂಡಿಂಗ್ ಎವ್ರಿಥಿಂಗ್ ಈಸ್ ಸನಾತನ ಧರ್ಮ ಹಾಗಾಗಿ ಇಂಥ ಒಂದು ಗ್ರೇಟ್ ಅಪಾರ್ಚುನಿಟಿಯಲ್ಲಿ ನಾವು ಹುಟ್ಟಿಕೊಂಡು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಮತ್ತೊಂದು ಸರಿ ಇಲ್ಲ ನಮ್ಮ ದೇಶ ಸರಿ ಇಲ್ಲ ನಮ್ಮ ಜನ ಸರಿ ಇಲ್ಲ ಸೊಸೈಟಿ ಸರಿ ಇಲ್ಲ ಮತ್ತೊಂದು ಸರಿ ಇಲ್ಲ ಆ ರಿಲಿಜನ್ ಅವ್ರು ಸರಿ ಇಲ್ಲ ಅವ್ರ ಪ್ರಾಕ್ಟೀಸ್ ಸರಿ ಇಲ್ಲ ಹೌದು ನಮ್ಮ ಇಮೋಷನ್ ಪ್ರಕಾರ ಆ ಒಂದು ಮೂಮೆಂಟ್ಗೆ ಏನೇನು ಅನಿಸುತ್ತೆ ಸತ್ಯ ಆದರೆ ಅದಕ್ಕೆ ಕಟ್ಟು ಬೀಳುವಂಥ ಅವಶ್ಯಕತೆ ಇಲ್ಲ ಅಲ್ಟಿಮೇಟ್ಲಿ ನಾವೆಲ್ಲರೂ ಕೂಡ ಒಂದು ಅವಕಾಶದೊಂದಿಗೆ ಹುಟ್ಟಿದ್ದೀವಿ ಆ ಅವಕಾಶದ ಸದ್ವಿನಿಯೋಗವನ್ನು ಮಾಡಿಕೊಂಡು ನಮ್ಮಿಂದ ನಮ್ಮ ಜೀವನದ ಜೊತೆ ಇನ್ನಿಬ್ಬರ ಜೀವನ ಚೆನ್ನಾಗಾದರೂ ಕೂಡ ದ ಪರ್ಪಸ್ ಇಸ್ ಸರ್ವ್ಡ್ ಅಥವಾ ನಾನು ನನ್ನ ಸನಾತನ ಧರ್ಮ ಅನ್ನುವಂಥದ್ದು ಏನು ಸಿಲೆಬಸ್ ಕೊಟ್ಟಿದೆ ಅಲ್ವಾ ಧರ್ಮ ಅರ್ಥ ಕಾಮ ಮೋಕ್ಷ ಇದನ್ನ ಮಾಡ್ಕೊಂಬಿಟ್ಟೆ ಅಂತಂದರೆ ನನಗೆ ಸಿಕ್ಕಿರುವಂತಹ ಅಪಾರ್ಚುನಿಟಿ ಪರ್ಪಸ್ ಅನ್ನೋದು ದಟ್ಸ್ ಸರ್ವ್ಡ್ ಕರೆಕ್ಟ್ ತಾನೆ ಇದು ಈ ವಾರದ ಸನಾತನ ಕಥನ ಮತ್ತೆ ನಮ್ಮ ನಿಮ್ಮ ಭೇಟಿ ಬರುವ ಭಾನುವಾರ ರಾತ್ರಿ ಶಾರ್ಪ್ ನೈನ್ ಓ ಕ್ಲಾಕ್ ಲೋಕ ಸಮಸ್ತ ಸುಖಿನೋ ಭವಂತು